ಸ್ನೇಹಿತರೆ, ನಿಮಗೆಲ್ಲ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಮಹಾಭಾರತ ಅಂದ್ರೆ ಅದು ಕೇವಲ ಪಾಂಡವ ಕೌರವರ ನಡುವಿನ ಕಥನವಲ್ಲ. ಅಲ್ಲಿ ನಮಗೆ ತಿಳಿದಿಲ್ಲದ ಅದೆಷ್ಟೋ ವಿಷಯಗಳು ಅಡಕವಾಗಿವೆ. ಯಾವುದೋ ಶಾಪ, ಇನ್ಯಾವುದೋ ಹೊಸ ಅಧ್ಯಾಯಕ್ಕೆ ಕಾರಣವಾದ ಘಟನೆಗಳಿವೆ. ಶ್ರೀಕೃಷ್ಣ ಪರಮಾತ್ಮನ ಲೀಲೆ ಇದೆ. ಜಗತ್ತಿಗೆ ಬೆಳಕನ್ನ ತೋರಿಸಿದ ಭಗವದ್ಗೀತೆಯ ಸತ್ವಸಾರವೂ ಮಹಾಭಾರತದಲ್ಲಿದೆ. ಹೀಗಾಗಿ ಮಹಾಭಾರತ ಅಂದ್ರೆ ಕೇವಲ ಪಾಂಡವ ಕೌರವರ ಕಥೆ ಹಾಗೂ ಹಸ್ತಿನಾಪುರ ಸಿಂಹಾಸನಕ್ಕಾಗಿ ನಡೆದ ಯುದ್ಧದ ಕಥೆ ಮಾತ್ರವಲ್ಲದೆ ಮನುಷ್ಯನು ದ್ವೇಷ, ಅಸೂಯೆ, ಅತಿಯಾಸೆ, ಅತಿಯಾದ ಪುತ್ರ ವ್ಯಾಮೋಹ, ಕುಟಿಲತೆ, ಧರ್ಮವನ್ನೇ ಮರೆತು ಅಧರ್ಮದಿಂದ ಬಾಳಲು ಹೊರಟ್ರೆ ಏನೆಲ್ಲ ಆಗುತ್ತೆ ಎಂಬ ನಿದರ್ಶನದ ಜ್ಯೋತಿಯಾಗಿದೆ. ಹೀಗಾಗಿ ಸಂಪೂರ್ಣವಾಗಿ ಮಹಾಭಾರತದ ಕಥೆಗಳನ್ನ, ಅದರಲ್ಲಿ ಬರುವ ಉಪಕಥೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಸಣ್ಣ ಪ್ರಯತ್ನ ನಮ್ಮದು. ನೀವೆಲ್ಲ ಈ ಪ್ರಯತ್ನಕ್ಕೆ ಸಹಕರಿಸ್ತೀರಾ ಅನ್ನೋ ನಂಬಿಕೆಯಿಂದ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಮಹಾಭಾರತ ಈ ಗ್ರಂಥವನ್ನ ರಚಿಸಿದವರು ಭಗವಾನ್ ವೇದವ್ಯಾಸರು. ಇವರು ಚಿರಂಜೀವಿಗಳಲ್ಲಿ ಒಬ್ರು. ಹಾಗೆ ಇಡೀ ಮಹಾಭಾರತದ ಕಥನದಲ್ಲಿ ಇವರ ಪಾತ್ರವು ಬಹುಮುಖ್ಯವಾದುದು. ವ್ಯಾಸರಿಂದ ರಚಿತವಾದ ಮಹಾಭಾರತವನ್ನ ಮೊದಲು ಜಯ ಎಂಬ ಹೆಸರಿನಿಂದ ಕರೀತಿದ್ರು. ಆನಂತರ ಇದು ಭಾರತ ಎಂಬ ಹೆಸರಿನಿಂದ ಖ್ಯಾತವಾಗಿ ಆಮೇಲೆ ಮಹಾಭಾರತ ಅಂತ ಕರೆಸಿಕೊಂಡಿತು. ಮಹಾನ್ ಗ್ರಂಥವಾಗಿದ್ದರಿಂದ ಈ ಗ್ರಂಥಕ್ಕೆ ಮಹಾಭಾರತ ಎಂಬ ಹೆಸರು ಅನ್ವರ್ಥವಾಗಿದೆ. ಸ್ನೇಹಿತರೆ, ಒಮ್ಮೆ ವ್ಯಾಸ ಮಹರ್ಷಿಗಳಿಗೆ ತಾವು ನೋಡಿದಂತಹ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಡೆದ ಘಟನೆಗಳನ್ನ ಬರೀಬೇಕು ಅಂತ ಆಸೆಯಾಗಿ ಈ ಘಟನೆಗಳನ್ನೆಲ್ಲ ನೆನಪು ಮಾಡಿಕೊಂಡು ಹೇಗಾದ್ರೂ ಮಾಡಿ ಆ ಬೃಹತ್ ಕಥೆಯನ್ನ ಗ್ರಂಥರೂಪದಲ್ಲಿ ಹೊರತರಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೆ ಹೇಗೆ ಈ ಗ್ರಂಥವನ್ನ ಬರೆಯೋದು ಅಂತ ಆಲೋಚಿಸುವಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ, ಮಗು ವ್ಯಾಸ ಮಹರ್ಷಿ, ನಿನ್ನ ಮನಸ್ಸಿನ ತುಮುಲವನ್ನ ನಾನು ಬಲ್ಲೆ. ನಿನ್ನ ಮನಸ್ಸಿನಲ್ಲಿ ರಚಿತವಾಗಿರುವ ಧರ್ಮ ಅಧರ್ಮಗಳ ಸಂದೇಶ ನೀಡುವ ಘಟನಾವಳಿಗಳನ್ನ ನೀನು ಗ್ರಂಥರೂಪಕ್ಕೆ ಇಳಿಸುವುದು ಹೇಗೆ ಅಂತ ಯೋಚಿಸುತ್ತಿರುವೆ. ಈ ಗ್ರಂಥವನ್ನ ಬರೆಯಲು ನಮ್ಮ ಗೌರಿಪುತ್ರ ವಿನಾಯಕ ಅತ್ಯಂತ ಸೂಕ್ತನಾದವನು. ನೀನು ಗಣಪತಿಯ ಕೈಯಿಂದಲೇ ಈ ಗ್ರಂಥವನ್ನ ಬರೆಸುವಂತ ಹೇಳಿದ್ರಂತೆ. ಬ್ರಹ್ಮದೇವರ ಮಾತಿನಂತೆ ವೇದವ್ಯಾಸರು ಗಣಪತಿಯನ್ನ ಪ್ರಾರ್ಥಿಸಿದ್ರು. ಅವರ ಪ್ರಾರ್ಥನೆಗೆ ಓಗೊಟ್ಟು ಗಣಪತಿಯು ಪ್ರತ್ಯಕ್ಷನಾಗಿ ತನ್ನಿಂದ ಏನು ಸಹಾಯವಾಗಬೇಕೆಂದು ಕೇಳಿದಾಗ ವ್ಯಾಸರು, ಗಜಮುಖ, ನೀನು ವಿದ್ಯಾಧಿದೇವತೆ, ಹಾಗೆ ಪ್ರಥಮ ಪೂಜಿತನೂ ಹೌದು. ದಯವಿಟ್ಟು ನಾನು ಲೋಕ ಕಲ್ಯಾಣಾರ್ಥವಾಗಿ ರಚನೆ ಮಾಡಬೇಕು ಅಂದ್ಕೊಂಡಿರೋ ಮಹಾಗ್ರಂಥವೊಂದನ್ನ ನಿನ್ನ ಲೇಖನೆಯಿಂದ ಬರೆದುಕೊಡುವೆಯಾ ಅಂತ ಕೇಳಿದಾಗ ಗಣಪತಿಯು, ಗ್ರಂಥವನ್ನ ಬರೆದುಕೊಡಲು ಅಡ್ಡಿಯೇನಿಲ್ಲ, ಆದ್ರೆ ಒಂದು ಷರತ್ತಿದೆ. ಅದೇನಂದ್ರೆ ನಾನು ಎಷ್ಟು ಬೇಕಾದ್ರೂ ಬರೀತೀನಿ, ಆದ್ರೆ ಒಮ್ಮೆ ಕಥೆ ಪ್ರಾರಂಭವಾದ್ರೆ ಕಥೆಯನ್ನ ಎಲ್ಲೂ ಮಧ್ಯಕ್ಕೆ ನಿಲ್ಲಿಸಬಾರ್ದು. ಮಧ್ಯದಲ್ಲಿ ಕಥೆ ನಿಲ್ಲಿಸಿದ್ರೆ ನಾನು ಹೊರಟು ಹೋಗ್ತೀನಿ ಅಂತ ಹೇಳ್ತಾನೆ. ಗಣೇಶನ ಮಾತನ್ನ ಕೇಳಿ ವ್ಯಾಸರು, ನಿನ್ನ ಷರತ್ತಿಗೆ ನಾನು ಒಪ್ಪಿದ್ದೇನೆ, ಹಾಗೆ ನನ್ನದೊಂದು ಷರತ್ತಿದೆ. ಅದೇನಂದ್ರೆ ನಾನು ಹೇಳುವುದೆಲ್ಲವನ್ನ ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರೀಬೇಕು ಅಂತ ಹೇಳಿದ್ರು. ಹೀಗೆ ಇಬ್ಬರು ಷರತ್ತಿಗೆ ಒಪ್ಪಿಕೊಂಡ್ರು. ಗಣೇಶ ಕಥೆಯನ್ನ ಬರೆಯಲು ಪ್ರಾರಂಭ ಮಾಡಿದ. ಗಣೇಶನೋ ವಿದ್ಯಾಧಿದೇವತೆ. ಆತ ಬೇಗ ಬೇಗನೆ ವ್ಯಾಸರು ಹೇಳುವ ಶ್ಲೋಕವನ್ನ ಅರ್ಥೈಸಿಕೊಂಡು ಬರೆದು ಬಿಡ್ತಿದ್ದ. ಹೀಗಾಗಿ ಗಣೇಶನ ಲೇಖನಿ ವೇಗವಾಗಿ ಸಾಕ್ತಿದ್ದಾಗ ವ್ಯಾಸರು ಕ್ಲಿಷ್ಟಕರವಾದ ಶ್ಲೋಕವನ್ನ ರಚಿಸುತ್ತಿದ್ರು. ಇದರಿಂದಾಗಿ ಗಣೇಶನು ಕೂಡ ಕೆಲಕಾಲ ನಿಧಾನಕ್ಕೆ ಶ್ಲೋಕವನ್ನ ಅರ್ಥೈಸಿಕೊಂಡು ಬರೆಯೋ ಹಾಗೆ ಆಗ್ತಿತ್ತು. ಆಗ ವ್ಯಾಸರು ಮುಂದಿನ ಶ್ಲೋಕಗಳನ್ನ ರಚನೆ ಮಾಡಿಕೊಳ್ತಿದ್ರು. ವ್ಯಾಸರು ಹೇಳಿದ ಕ್ಲಿಷ್ಟಕರವಾದ ಶ್ಲೋಕಗಳನ್ನ ಕೂಟ ಶ್ಲೋಕಗಳು ಅಂತ ಕರೆಯಲಾಗುತ್ತೆ. ಮಹಾಭಾರತದಲ್ಲಿ ಒಟ್ಟು 8,000 ಕೂಟ ಶ್ಲೋಕಗಳಿವೆ. ಗಣೇಶನ ಹಸ್ತದಿಂದ ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಶಲ್ಯ ಪರ್ವ, ಸೌಪ್ತಿಕ ಪರ್ವ, ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮವಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನಿ ಪರ್ವ ಹಾಗೂ ಸ್ವರ್ಗಾರೋಹಣ ಪರ್ವ ಎಂಬ 18 ಪರ್ವಗಳು ಬರೆಯಲ್ಪಟ್ಟಿದ್ದು ಸುಮಾರು 1,00,000 ಹೆಚ್ಚು ಶ್ಲೋಕಗಳನ್ನು ಮಹಾಭಾರತ ಗ್ರಂಥವು ಒಳಗೊಂಡಿದೆ.
ಈ ಗ್ರಂಥದಲ್ಲಿ ಸುಮಾರು 1000 ಉಪಕಥೆಗಳು ಅಡಕವಾಗಿವೆ. ಮಹಾಭಾರತವನ್ನ ಪಂಚಮವೇದವೆಂದು ಕರೆಯಲಾಗುತ್ತೆ. ಇಂತಹ ಅಮೂಲ್ಯವಾದ ಗ್ರಂಥದಲ್ಲಿನ ಕಥೆಗಳನ್ನ ಒಂದೊಂದೇ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ. ಈ ಸರಣಿಯನ್ನ ನೀವು ಕೇಳಿ ಹಾಗೂ ನಿಮ್ಮವರೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳಿ. ಸಾಧ್ಯವಾದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಧರ್ಮೋ ರಕ್ಷತಿ ರಕ್ಷಿತಃ.